ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ಒಂದು ಪುಟ್ಟ ಕತೆ ನಿಮ್ಮ ಮನಸ್ಸನ್ನ ಬದಲಾಯಿಸುತ್ತೆ. ಒಂದು ಪುಟ್ಟ ಹಳ್ಳಿ, ಆ ಹಳ್ಳಿಯಲ್ಲಿ ಒಬ್ಬ ಹುಡುಗ ತುಂಬಾ ಬಡತನದಲ್ಲಿ ಬದುಕುತ್ತಿದ್ದ. ಒಂದೊತ್ತಿನ ಊಟಕ್ಕೂ ಬಹಳ ಶ್ರಮ ಪಡುತ್ತಿದ್ದ. ಹಾಗೋ ಈಗೋ ಮಾಡಿ ಶ್ರಮ ಪಟ್ಟು ಅವನು ಆಹಾರ ಸಂಗ್ರಹ ಮಾಡುತ್ತಿದ್ದ. ಪ್ರತಿ ಬಾರಿ ಮನೆಯಲ್ಲಿ ಇಟ್ಟ ಊಟ ಕಡಿಮೆಯಾಗುತ್ತಿತ್ತು, ಕೆಲವು ಸಾರಿ ಮಾಯವಾಗುತ್ತಿತ್ತು. ಒಂದು ದಿನ ಅವನು ಮರದ ಮರೆಯಲ್ಲಿ ನಿಂತು ಗಮನಿಸುತ್ತಿರುತ್ತಾನೆ. ಒಂದು ಇಲಿ ಅವನ ಊಟ ತಿನ್ನುತ್ತಿರುತ್ತೆ. ಅವನಿಗೆ ಬಹಳ ಕೋಪ ಬರುತ್ತೆ. ತಟ್ಟನೆ ಹೋಗಿ ಆ ಇಲಿಯನ್ನು ಹಿಡಿದು ಕೇಳುತ್ತಾನೆ, ಅಯ್ಯ ಇಲಿರಾಯ, ನಾನು ಬಡವ, ಒಂದೊತ್ತು ಊಟ ಸಿಕ್ಕರೆ ಇನ್ನೊಮ್ಮೆ ಸಿಗುವುದಿಲ್ಲ, ಇಂತಹ ಸಂದರ್ಭದಲ್ಲಿ ಆಹಾರ ಕದಿಯೋದು ಸರಿನಾ? ಯಾವುದಾದರೂ ಶ್ರೀಮಂತರ ಮನೆಗೆ ಹೋಗು, ನಿನಗೆ ಬಹಳಷ್ಟು ಊಟ ಸಿಗುತ್ತೆ ಅಂತ ಹೇಳಿದ. ಆಗ ಇಲಿ ಹೇಳುತ್ತೆ, ನೋಡು, ನಿನ್ನ ಹಣೆಯ ಬರಹದಲ್ಲಿ ಏನು ಬರೆದಿದೆಯೋ ಅದೇ ಆಗುತ್ತೆ. ನಿನಗೆ ಏನು ಸಿಗಬೇಕೋ ಅದೇ ಸಿಗುತ್ತೆ. ಪ್ರತಿ ಅನ್ನದ ಅಗುಳಿನ ಮೇಲೆ ತಿನ್ನುವವರ ಹೆಸರು ಬರೆದಿರುತ್ತೆ. ನೀನು ಎಷ್ಟೇ ಸಂಗ್ರಹ ಮಾಡಿದರೂ ಅದು ನಿನಗೆ ಸಿಗುವುದಿಲ್ಲ. ನಿನಗೆ ಏನು ಸಿಗಬೇಕೋ ಅದು ಮಾತ್ರ ನಿನಗೆ ಸಿಗುತ್ತೆ ಅಂತ ಹೇಳಿತ್ತು. ಅದನ್ನು ಕೇಳಿ ಆ ಹುಡುಗನಿಗೆ ಆಶ್ಚರ್ಯವಾಗುತ್ತೆ. ಅದು ಹೇಗೆ ಸಾಧ್ಯ? ಹಾಗಾದರೆ ನಾನು ಬಡವನಾಗಿಯೇ ಇರಬೇಕೇನು ಅಂತ ಕೇಳಿದ. ಆಗ ಇಲಿ ಹೇಳುತ್ತೆ, ನಿನ್ನ ಹಣೆಯ ಬರಹದಲ್ಲಿ ಏನು ಬರೆದಿದೆಯೋ ಅದು ನನಗೆ ತಿಳಿದಿಲ್ಲ. ಆದರೆ ನಿನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡಬಲ್ಲವರೆಂದರೆ ಅದು ಶ್ರೀ ಭಗವಾನ್ ಬುದ್ಧರು ಮಾತ್ರ. ಅವರ ಬಳಿ ಹೋಗಿ ಕೇಳು, ನಿನ್ನ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳುತ್ತಾರೆ. ಆಗ ಆ ಹುಡುಗ ಭಗವಾನ್ ಬುದ್ಧರನ್ನ ಭೇಟಿ ಮಾಡಲೇಬೇಕು ಅಂತ ಪ್ರಯಾಣ ಶುರು ಮಾಡಿದ. ಹಾಗೆ ನಡೆಯುತ್ತಾ ಹೋಗುತ್ತಿದ್ದ. ರಾತ್ರಿ ಆಗಿತ್ತು. ಒಂದು ಮಹಲ್ ಕಾಣುತ್ತೆ. ಆ ಮಹಲ್ ಬಳಿ ಹೋಗಿ ಮಾಲೀಕರನ್ನ ಕೇಳುತ್ತಾನೆ, ನಾನು ಈ ರಾತ್ರಿ ಇಲ್ಲೇ ತಂಗಬಹುದಾ ಅಂತ. ಅವರು ಅನುಮತಿ ನೀಡುತ್ತಾರೆ. ಆ ಮಹಲಿನವರು ಕೇಳುತ್ತಾರೆ, ಇಷ್ಟು ಹೊತ್ತಿನಲ್ಲಿ ಅದು ಇಂಥ ಕತ್ತಲಿನಲ್ಲಿ ಇಲ್ಲಿಗೆ ಹೋಗುತ್ತಿರುವೆ ಅಂತ. ಆಗ ಆ ಹುಡುಗ ಹೇಳುತ್ತಾನೆ, ನಾನು ಭಗವಾನ್ ಬುದ್ಧರ ಬಳಿ ಹೋಗುತ್ತಿದ್ದೀನಿ ನನ್ನ ಹಣೆಯ ಬರಹ ಕೇಳಲು ಅಂತ ಉತ್ತರಿಸಿದ. ಆಗ ಆ ಮಹಲಿನ ಮಾಲೀಕನು ಹೇಳುತ್ತಾನೆ, ನನಗೆ 16 ವರ್ಷದ ಮಗಳಿದ್ದಾಳೆ, ಅವಳಿಗೆ ಮಾತು ಬಾರದು. ನೀವು ಬುದ್ಧರ ಬಳಿ ಕೇಳ್ತೀರಾ? ಅವಳಿಗೆ ಮಾತು ಯಾವಾಗ ಬರುತ್ತೆ ಅಂತ. ಆ ಹುಡುಗ, ಖಂಡಿತವಾಗಿ ನಾನು ಕೇಳುತ್ತೀನಿ ಅಂತ ಹೇಳಿದ. ಬೆಳಗ್ಗೆ ಅವರಿಗೆ ಧನ್ಯವಾದ ಹೇಳಿ ಅಲ್ಲಿಂದ ಹೊರಡುತ್ತಾನೆ. ಮತ್ತೆ ಅವನ ಪ್ರಯಾಣ ಶುರು ಮಾಡಿದ. ಅವನಿಗೆ ಹಿಮಾಲಯಗಳು ಎದುರಾಗುತ್ತವೆ. ಅಲ್ಲಿ ಹಿಮ ಬೀಳುತ್ತಿತ್ತು. ಆ ಪರ್ವತಗಳನ್ನು ದಾಟಬೇಕಿತ್ತು. ಅವನು ಮೊದಲನೇ ಪರ್ವತ ಏರುತ್ತಿದ್ದಾಗ ಒಬ್ಬ ಜಾದುಗಾರ ಸಿಗ್ತಾನೆ. ಆ ಜಾದುಗಾರ ಆ ಹುಡುಗನನ್ನ ಕೇಳ್ತಾನೆ, ಇಷ್ಟು ಅವಸರ ಅವಸರವಾಗಿ ಎಲ್ಲಿಗೆ ಹೋಗುತ್ತಿದ್ದೀಯಾ ಅಂತ. ಆ ಹುಡುಗ ಹೇಳ್ತಾನೆ, ನಾನು ಭಗವಾನ್ ಬುದ್ಧರ ಬಳಿ ಹೋಗುತ್ತಿದ್ದೀನಿ ನನ್ನ ಹಣೆಯ ಬರಹದ ಬಗ್ಗೆ ತಿಳಿಯಲು ಅಂತ ಉತ್ತರಿಸಿದ. ಆಗ ಆ ಜಾದುಗಾರ, ಸರಿಯಾಗಿದ್ದರೆ ನನ್ನದೊಂದು ಮನವಿ ಕೇಳು, ನಾನು ವರ್ಷಗಳಿಂದ ತಪಸ್ಸು ಮಾಡುತ್ತಿದ್ದೀನಿ ಸ್ವರ್ಗಕ್ಕೆ ಹೋಗಲು, ಆದರೆ ಹೋಗಲಾಗುತ್ತಿಲ್ಲ. ನನ್ನ ಬಳಿ ಅದಕ್ಕೆ ಬೇಕಿರುವ ಜ್ಞಾನವಿದೆ, ಆದರೂ ಯಾಕೆ ನಾನು ಇಲ್ಲೇ ಇರುವೆ ಅಂತ ಕೇಳುತ್ತೀಯಾ ಅಂತ ಹೇಳಿದಾಗ, ಸರಿ, ನಾನು ಕೇಳಿ ಬರುತ್ತೀನಿ ಅಂತ ಭರವಸೆ ನೀಡುತ್ತಾನೆ. ಆಗ ಆ ಜಾದುಗಾರ ತನ್ನ ಬಳಿಯಿದ್ದ ಮಂತ್ರದಂಡದ ಸಹಾಯದಿಂದ ಆ ಹುಡುಗನನ್ನ ಹಿಮಾಲಯ ದಾಟಿಸುತ್ತಾನೆ. ಹಾಗೆ ಸಾಗುತ್ತಿರಬೇಕಾದರೆ ಅವನಿಗೆ ದೊಡ್ಡ ನದಿ ಎದುರಾಗುತ್ತದೆ. ಅದನ್ನು ದಾಟುವುದು ಸುಲಭವಾಗಿರಲಿಲ್ಲ. ಆಗ ಒಂದು ವಿಶಾಲವಾದ ಆಮೆಯ ಜೊತೆ ಅವನಿಗೆ ಸ್ನೇಹವಾಗುತ್ತೆ. ಅದು ಅವನನ್ನ ನದಿ ದಾಟಿಸಲು ಸಿದ್ಧವಾಗುತ್ತೆ. ಆಮೆ ಕೂಡ ಅವನಿಗೆ ಅದೇ ಪ್ರಶ್ನೆ ಕೇಳುತ್ತೆ, ಎಲ್ಲಿಗೆ ಹೋಗುತ್ತಿರುವೆ ಎಂದು. ಆಗ ಆ ಹುಡುಗ ಮತ್ತೆ ಹೇಳುತ್ತಾನೆ, ನಾನು ಭಗವಾನ್ ಬುದ್ಧರ ಬಳಿ ಹೋಗುತ್ತಿರುವೆ ನನ್ನ ಹಣೆಯ ಬರಹದ ಬಗ್ಗೆ ತಿಳಿಯಲು. ಆಗ ಆ ಆಮೆ ಹೇಳುತ್ತೆ, ನಾನು 300 ವರ್ಷಗಳಿಂದ ಡ್ರ್ಯಾಗನ್ ಆಗಬೇಕೆಂದು ಪ್ರಯತ್ನ ಪಡುತ್ತಿದ್ದೀನಿ, ಆದರೆ ಆಗುತ್ತಿಲ್ಲ, ಏಕೆ ಎಂದು ಕೇಳುತ್ತೀಯಾ ಅಂತ ಹೇಳಿತು. ಆಗ ಆ ಹುಡುಗ ಒಪ್ಪಿಕೊಳ್ಳುತ್ತಾನೆ. ಆ ಆಮೆ ಹುಡುಗನನ್ನ ತನ್ನ ಬೆನ್ನ ಮೇಲೆ ಕೂರಿಸಿಕೊಂಡು ನದಿ ದಾಟಿಸುತ್ತೆ. ಹುಡುಗ ನದಿ ದಾಟಿದ. ಹಾಗೆ ಪ್ರಯಾಣಿಸುತ್ತಾ ಆ ಹುಡುಗ ಭಗವಾನ್ ಬುದ್ಧರ ಬಳಿ ತಲುಪುತ್ತಾನೆ. ಅಲ್ಲಿ ಬಹಳಷ್ಟು ಜನ ತಮ್ಮ ಸಮಸ್ಯೆಯೊಂದಿಗೆ ಬಂದಿದ್ದರು. ಬಹಳ ಜನ ಬಂದಿದ್ದೀರಿ, ಒಬ್ಬರಿಗೆ 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸುತ್ತೀನಿ ಅಂತ ಬುದ್ಧರು ಹೇಳಿದ್ದರು. ಈ ಹುಡುಗನಿಗೆ ಯೋಚನೆ ಶುರುವಾಯಿತು. ಏಕೆಂದರೆ ಈ ಹುಡುಗನ ಬಳಿ 4 ಪ್ರಶ್ನೆಗಳಿದ್ದವು. ಯಾವುದನ್ನ ಕೇಳಬೇಕು ಎಂದು ಗೊಂದಲಕ್ಕೀಡಾದ. ಯೋಚನೆ ಮಾಡುತ್ತಾನೆ.
ಆಮೆ 300 ವರ್ಷಗಳಿಂದ ಡ್ರಾಗನ್ ಆಗಲು ಪ್ರಯತ್ನಿಸುತ್ತಿದೆ. ಆ ಜಾದುಗಾರ ವರ್ಷಗಳಿಂದ ಸ್ವರ್ಗಕ್ಕೆ ಹೋಗಲು ಆ ಕೊರಿಯುವ ಹಿಮದಲ್ಲಿ ತಪಸ್ಸು ಮಾಡುತ್ತಿದ್ದಾನೆ. ಇನ್ನು ಆ ಹುಡುಗಿ ಮೂಕಿಯಾಗಿ ಉಳಿದ ಜೀವನ ಸಾಗಿಸಬೇಕು. ಹೀಗೆ ಯೋಚಿಸಿ ತನ್ನ ಬಗ್ಗೆ ಯೋಚನೆ ಮಾಡುತ್ತಾನೆ. ನನ್ನದೇನು ಕಷ್ಟ, ನಾನು ಬಡವ ಅಷ್ಟೇ. ಕಷ್ಟಪಟ್ಟರೆ ಊಟ ಸಿಗುತ್ತೆ. ಮೂರು ಹೊತ್ತು ತಿನ್ನುವ ಬದಲು ಒಂದೋ ಎರಡೋ ಹೊತ್ತು ತಿಂದರೆ ಸಾಕು. ಆ ಆಮೆ ಆ ಜಾದುಗಾರ ಹುಡುಗಿ ಇವರ ತೊಂದರೆಗಳು ನನ್ನ ತೊಂದರೆಗಿಂತ ದೊಡ್ಡದು ಅಂತ ಯೋಚಿಸಿದ. ಆಮೇಲೆ ತನ್ನ ಪ್ರಶ್ನೆಯನ್ನ ಬಿಟ್ಟು ಅವರ ಮೂರು ಪ್ರಶ್ನೆಗಳನ್ನು ಕೇಳಿದ. ಬುದ್ಧರು ಉತ್ತರ ನೀಡಿದರು. ಆ ಆಮೆ 300 ವರ್ಷಗಳಿಂದ ಡ್ರಾಗನ್ ಆಗಲು ಪ್ರಯತ್ನ ಪಡುತ್ತಿದೆ, ಆದರೆ ತನ್ನ ಕವಚ ಬಿಡಲು ತಯಾರಿಲ್ಲ. ಅದರ ಕವಚ ಬಿಟ್ಟರೆ ಅದು ಹಾರಬಹುದು, ಡ್ರಾಗನ್ ಆಗಬಹುದು. ಆ ಜಾದುಗಾರ ತನ್ನ ಬಳಿ ಮಂತ್ರದಂಡವನ್ನು ಇಟ್ಟುಕೊಂಡಿದ್ದಾನೆ. ಅದು ಅವನನ್ನು ಸ್ವರ್ಗಕ್ಕೆ ಹೋಗುವುದನ್ನು ತಡೆಯುತ್ತಿದೆ. ಅದನ್ನು ಬಿಟ್ಟ ಮರುಕ್ಷಣವೇ ಸ್ವರ್ಗಕ್ಕೆ ಹೋಗುತ್ತಾನೆ. ಇನ್ನು ಆ ಹುಡುಗಿಗೆ ಜೀವನ ಸಾಥಿ ಸಿಕ್ಕರೆ ಮಾತು ಬರುತ್ತದೆ. ಆ ಉತ್ತರಗಳನ್ನು ಕೇಳಿ ಭಗವಾನ್ ಬುದ್ಧರಿಗೆ ಧನ್ಯವಾದ ಹೇಳಿ ಆ ಹುಡುಗ ಅಲ್ಲಿಂದ ಹೊರಟು ಬರುತ್ತಾನೆ. ಆ ಆಮೆಯ ಬಳಿ ಹೋಗಿ ಬುದ್ಧರು ಹೇಳಿದ್ದಾರೆ, ನೀನು ಡ್ರ್ಯಾಗನ್ ಆಗಬೇಕಿದ್ದರೆ ನೀನು ಆ ಕವಚ ಬಿಡಬೇಕೆಂದು. ಆ ಕ್ಷಣವೇ ಆ ಆಮೆ ತನ್ನ ಕವಚವನ್ನು ತ್ಯಜಿಸಿತು. ಅದರ ಕೆಳಗೆ ಅಮೂಲ್ಯವಾದ ಮುತ್ತುಗಳಿತ್ತು. ಅದನ್ನು ಆ ಹುಡುಗನಿಗೆ ಕೊಟ್ಟು ಅದು ಹಾರಿಹೋಯಿತು. ಆಮೇಲೆ ಆ ಜಾದುಗಾರನ ಬಳಿ ಹೋಗಿ ನೀವು ಸ್ವರ್ಗಕ್ಕೆ ಹೋಗಬೇಕೆಂದರೆ ನಿಮ್ಮ ಬಳಿ ಇರುವ ಮಂತ್ರದಂಡವನ್ನು ತ್ಯಜಿಸಬೇಕು ಅಂತ ಹೇಳಿದ. ಆಗ ಆ ಜಾದುಗಾರ ಅದನ್ನು ಆ ಹುಡುಗನಿಗೆ ಕೊಟ್ಟು ಸ್ವರ್ಗಕ್ಕೆ ಹೋದ. ನಂತರ ಅವನು ಆ ಮಹಲಿಗೆ ಹೋದ. ಅಲ್ಲಿ ಅವನ ಎದುರಿಗೆ ಆ ಹುಡುಗಿ ಬಂದು, ಆ ದಿನ ನೀವೇ ನಮ್ಮ ಮಹಲಿಗೆ ಬಂದಿದ್ದು ಅಲ್ಲವೇ ಅಂತ ಹೇಳಿದಳು. ಅವನಿಗೆ ತಿಳಿಯಿತು. ಈ ರೀತಿ ಆ ಹುಡುಗನಿಗೆ ಸಂಪತ್ತು, ಜಾದು ಮತ್ತೆ ಸುಂದರ ಹುಡುಗಿಯೂ ಸಿಕ್ಕಳು. ಜೀವನದಲ್ಲಿ ಏನನ್ನಾದರೂ ಪಡೆಯಲು ನಮ್ಮಲ್ಲಿರುವುದು ಏನನ್ನಾದರೂ ಕೊಡಬೇಕು. ಆ ಜಾದುಗಾರ ತನ್ನ ಮಂತ್ರದಂಡ ಆ ಹುಡುಗನಿಗೆ ಕೊಟ್ಟ, ಅದಕ್ಕೆ ಸ್ವರ್ಗಕ್ಕೆ ಹೋದ. ಹಾಗೆ ಆ ಹುಡುಗ ತನ್ನ ಸಮಸ್ಯೆಗಿಂತ ಬೇರೆಯವರ ಸಮಸ್ಯೆಗೆ ಮಹತ್ವ ಕೊಟ್ಟ. ಒಂದು ಹಡಗು ತುಂಬಾ ಜೋಪಾನವಾಗಿರುವುದು ತೀರದಲ್ಲಿ ಸುಮ್ಮನೆ ನಿಂತಾಗ ಮಾತ್ರ, ಆದರೆ ಅದನ್ನು ಅಲ್ಲೇ ಇಡಲು ಮಾಡಿಲ್ಲ. ಅದು ಸಮುದ್ರಕ್ಕೆ ಇಳಿಯಬೇಕು, ಆ ಭೀಕರ ಅಲೆಗಳನ್ನು ಸೀಳಿ ಮುನ್ನುಗ್ಗಬೇಕು. ನಿಮಗೆ ಯಾವಾಗ ನಿಮ್ಮ ಸಮಸ್ಯೆ ದೊಡ್ಡದೂ ಅನ್ನಿಸುತ್ತೋ ಆಗ ಅವರತ್ತ ನೋಡಿ. ಕೆಲವರಿಗೆ ಊಟ ಸಿಗುತ್ತಿಲ್ಲ, ಕೆಲವರಿಗೆ ಕಣ್ಣು ಕಾಣದು, ಕೆಲವರಿಗೆ ಮಾತು ಬಾರದು, ಕೆಲವರಿಗೆ ನಡೆಯಲು ಕಾಲಿಲ್ಲ, ಕೆಲವರಿಗೆ ತಿನ್ನಲು ಕೈಯಿಲ್ಲ. ಹೀಗೆ ಜಗತ್ತು ಸಮಸ್ಯೆಗಳಿಂದ ಕೂಡಿದೆ. ನಮಗೆ ಸಮಸ್ಯೆಗಳಿದ್ದರೂ ಬೇರೆಯವರ ಸಮಸ್ಯೆಗೆ ಸ್ಪಂದಿಸಿ ಬಗೆಹರಿಸಿದರೆ ನಮ್ಮ ಸಮಸ್ಯೆ ತನ್ನಷ್ಟಕ್ಕೆ ತಾನೇ ಬಗೆಹರಿಯುತ್ತದೆ. ಅರ್ಥ ಆಗಿದೆ ಅಂದುಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ನಿಮ್ಮ ಪ್ರೀತಿ ಪಾತ್ರರಿಗೂ ಹಾಗೂ ಮಿತ್ರ ವೃಂದಕ್ಕೂ ಶೇರ್ ಮಾಡಿ. ನಮ್ಮ ನಗಿಸುವ ಟಾನಿಕ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯಾದ ಇನ್ನಷ್ಟು ವಿಡಿಯೋಗಳನ್ನು ನೋಡಬಹುದು.